ಎಸ್ ಮಕ್ಕಳೇ, ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯ. ಮಕ್ಕಳೇ, ನಿನ್ನೆಯ ತರಗತಿಯಲ್ಲಿ ನಾವು ಚಂದಿರನೇತಕ್ಕೆ ಓಡುವನಮ್ಮ ಎಂಬ ಪದ್ಯವನ್ನ ರಾಗವಾಗಿ ಹಾಡೋದನ್ನ ಅಭ್ಯಾಸ ಮಾಡಿದ್ವಿ ಅಲ್ವಾ? ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ನಾವೇನ್ ಮಾಡಬೇಕು? ಎಸ್, ಇದೇ ತರಗತಿಯಲ್ಲಿ ನಾವು ಆ ಪದ್ಯದ ಒಂದು ಅರ್ಥವನ್ನ ತಿಳ್ಕೋಬೇಕಾಗಿದೆ. ಹಾಗೆ ಆ ಪದ್ಯದಲ್ಲಿ ಬರುವಂತಹ ಹೊಸ ಪದಗಳ ಅರ್ಥವನ್ನು ಕೂಡ ನೀವು ತಿಳ್ಕೋಬೇಕಾಗುತ್ತೆ. ಮತ್ತೆ ಹಾಗೆ ಪದ್ಯದಲ್ಲಿ ಬರುವಂತಹ ಹೊಸ ಪದಗಳನ್ನು ಕೂಡ ನೀವು ಇದರ ತರಗತಿಯಲ್ಲಿ ತಿಳ್ಕೊಳ್ತೀರಾ. ಓಕೆನಾ? ಎಸ್. ಹಾಗಿದ್ರೆ ಪದ್ಯದ ಒಂದು ಸಾರಾಂಶವನ್ನು ನೋಡೋಣ. ಎಸ್, ಎಲ್ಲರೂ ಪಾಠವನ್ನು ಪದ್ಯ ಪಾಠವನ್ನು ಓಪನ್ ಮಾಡ್ಕೊಳ್ಳಿ. ಪುಟ ಸಂಖ್ಯೆ ಎಷ್ಟು? 86 ಓಪನ್ ಮಾಡ್ಕೊಳ್ಳಿ. ಎಸ್ ಮಕ್ಕಳೇ, ನೀವೆಲ್ಲ ಚಂದ್ರನ ನೋಡಿ ಖುಷಿ ಪಡ್ತೀರಲ್ವಾ? ಎಸ್. ಓಕೆ, ಚಂದ್ರ ಅಂದ್ರೆ ಎಲ್ಲರಿಗೂ ಇಷ್ಟನೇ ಮಕ್ಕಳೇ. ಯಾಕೆ ಅಂತ ಹೇಳಿದ್ರೆ ಅವನು ತುಂಬಾ ಒಂದು ಸಮಾಧಾನಕರವಾದಂತಹ ಗುಣ. ಅವನು ರಾತ್ರಿ ಹೊತ್ತಿನ ನನಗೆ ಒಂದು ತಂಪಾದ ಒಂದು ತಂಪಾಗಿರುವಂತಹ ಒಂದು ಹೊತ್ತಲ್ಲಿರ್ತಾನಲ್ವ ಅವನು, ಸೊ ಚಂದ್ರ. ಹಾಗಾಗಿ ಅವನು ರಾತ್ರಿ ಹೊತ್ತಲ್ಲಿ ನಮಗೆ ಹಾಲಿನಂತಹ ಬೆಳಕನ್ನ ಕೊಡ್ತಾರೆ. ಯಾರು ಹಾಲಿನಂತಹ ಬೆಳಕನ್ನ ಕೊಡುವವರು? ಎಸ್, ಚಂದ್ರ. ಹಾಗಾದ್ರೆ ನಮಗೆ ಚಂದ್ರ 15 ರೂಪಾಯಿ ಕಾಣಿಸ್ತಾನಲ್ವ? 15 ರೂಪಾಯಿ ಅವನು ಮೊದಲನೇದಾಗಿ ಅಮಾವಾಸ್ಯೆ ಆದ್ಮೇಲೆ ಅವನು ಕಾಣಿಸೋದಿಲ್ಲ. ಆಮೇಲೆ ನಂತರ ಹುಣ್ಣಿಮೆ ಹತ್ತಿರ ಬರ್ತಾ ಇದೆ ಅಂದಾಗ ಅವನು ಅರ್ಧ ಚಂದ್ರ ಆಗುತ್ತೆ. ಅದೇ ಸ್ವಲ್ಪ ಅರ್ಧ ಸ್ವಲ್ಪ ಹೀಗೆ ಸ್ವಲ್ಪ ಸ್ವಲ್ಪ ಪೂರ್ಣ ಆಕಾರವನ್ನ ಪಡ್ಕೊಂಡು ಹುಣ್ಣಿಮೆಗೆ ಹತ್ತಿರ ಆಗಿದ್ದಾಗಿನೇ ಪೂರ್ಣ ಆಕಾರವನ್ನ ಪಡ್ಕೊಳ್ತಾನೆ ಅಲ್ವಾ? ಹೋಗಿ ಹಾಗಾದ್ರೆ ಮಕ್ಕಳೇ ಪದ್ಯದ ಒಂದು ಅರ್ಥವನ್ನ ನೋಡೋಣ. ಚಂದಿರನೇತಕ್ಕೆ ಓಡುವ ನಮ್ಮ ಚಂದ್ರ ಏಕೆ ಓಡ್ತಾ ಇದ್ದಾನಮ್ಮ ಅಂತ ಹೇಳಿ ಅಮ್ಮನಿಗೆ ಮಗು ಕೇಳ್ತಾ ಇದೆ. ಅಮ್ಮ ಮಗುವಿಗೆ ಹೇಳ್ತಾ ಇದ್ದಾಳೆ ಚಂದ್ರ ಅಮ್ಮ ಅನ್ನೋ ಬಗ್ಗೆನ ಅಲ್ವಾ? ಮಗುನು ಕೂಡ ಕೇಳ್ತಾ ಇದೆ ಚಂದ್ರ ಏಕೆ ಓಡ್ತಾ ಇದ್ದಾನಮ್ಮ ಅಂತ ಕೇಳ್ತಾ ಇದ್ದಾನೆ. ಮೋಡಕ್ಕೆ ಹೆದರಿ ಹಣೆ, ಅವನು ಮೋಡಕ್ಕೆ ಏನಾದ್ರೂ ಹೆದರಿದಾನ? ಹೆದರಿಕೆ ಅಂದ್ರೆ ಏನು ಮಕ್ಕಳೇ ಪದಗಳ? ಎಸ್, ಹೆದರಿಕೆ ಅಂದ್ರೆ ಏನು? ಹೆದರಿಕೆ ಅಂದ್ರೆ ಭಯ. ಹೌದು, ಹೆದರಿಕೆ ಅಂದ್ರೆ ಭಯ. ಅವನು ಚಂದ್ರ ಯಾಕೆ ಓಡ್ತಾ ಇದ್ದಾನೆ? ಅವನು ನೋಡಕ್ಕೆ ಏನಾದ್ರೂ ಭಯ ಪಟ್ಟಿದಾನ, ಹೆದರ್ಕೊಂಡಿದಾನ ಅಂತ ಮಗು ಕೇಳುತ್ತೆ. ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಹೆದರಿ ಹಣೆ. ಬೆಳ್ಳಿ ಅಂದ್ರೆ ಏನು ಮಕ್ಕಳೇ? ಬೆಳ್ಳಿ ಅಂದ್ರೆ ಒಂದು ಲೋಹ. ಅದು ಬೆಳ್ಳಿ ಯಾವ ಕಲರ್ ಇರುತ್ತೆ? ಬಿಳಿ ಕಲರ್ ಅಲ್ಲಿ ಇರುತ್ತೆ, ಸಿಲ್ವರ್ ಅಂತ ಹೇಳಿ. ಬೆಳ್ಳಿಯನ್ನು ನಾವೆಲ್ಲಿ ಹಾಕೊಳ್ತೀವಿ? ಎಸ್, ಕಾಲಿಗೆ ಹಾಕೊಳ್ತೀವಿ ಅಲ್ವಾ? ಗಂಡು ಮಕ್ಕಳೆಲ್ಲ ಕೈಗೆ ಕಡಗವನ್ನ ಹಾಕೊಳ್ತಾರೆ, ಹೆಣ್ಮಕ್ಳು ಕಾಲಿಗೆ ಗೆಜ್ಜೆಯನ್ನ ಹಾಕೊಳ್ತಾರೆ. ಹಾಗೆ ಬೆಳ್ಳಿ ಚೈನ್ ಕೂಡ ಬಂದಿದೆ ತೊಡೆಗೆ ಹಾಕೊಳ್ಳೋದು, ಹೌದಲ್ವಾ? ಹೀಗೆ ಹಾಗಾದ್ರೆ ನೀವು ಆಕಾಶದಲ್ಲಿ ಮೋಡಗಳನ್ನು ನೋಡ್ತೀರಲ್ವಾ? ಆಕಾಶದಲ್ಲಿ ಮೋಡಗಳು ಹೇಗಿರ್ತವೆ ಮಕ್ಕಳೇ? ಕರ್ಪುದಾಗಿರ್ತಾವ, ಹಸಿರು ಬಣ್ಣದಿಂದ ತುಂಬಿರ್ತಾವ, ಇಲ್ಲ ನೀಲಿ ಬಣ್ಣದಿಂದ ತುಂಬಿರ್ತಾವ, ಇಲ್ಲ ನೀಲಿ ಬಣ್ಣದಿಂದ ಹೊಂದಿರುವಂತದ್ದು ಯಾವುದು? ಎಸ್, ನೀಲಿ ಬಣ್ಣವನ್ನು ಹೊಂದಿರುವಂತದ್ದು ಆಕಾಶ. ಹಾಗಾದ್ರೆ ಆಕಾಶದಲ್ಲಿ ಮೋಡಗಳು ಯಾವ ಕಲರ್ ಯಾವ ಬಣ್ಣವನ್ನ ಹೊಂದಿವೆ? ಏ, ಬಿಳಿಯಾದ ಬಣ್ಣವನ್ನು ಹೊಂದಿದೆ. ಹಾಗಾದ್ರೆ ನಿಮ್ ಕಾಲಿ ಗೆಜ್ಜೆಯನ್ನು ಹಾಕೊಂಡಿದ್ದೀರಲ್ವ? ಆ ಗೆಜ್ಜೆ ನೋಡಿ ಬೆಳ್ಳಿ ಯಾವ ಕಲರ್ ಇದೆ? ಬಿಳಿ ಕಲರ್ ಇದೆ ಅಲ್ವಾ? ಓಕೆ, ಮೋಡಗಳು ಕೂಡ ಬಿಳಿಯಾಗಿ ಇದ್ದಾವೆ. ಬೆಳ್ಳಿಯ ಮೋಡದ ಅಂದ್ರೆ ಆ ಬಿಳಿಯಾಗಿರುವಂತಹ ಮೋಡದ ಅಲೆಗಳ ಕಂಡು, ಅಲೆ ಅಂದ್ರೆ ಒಂದು ನೀರಿನ ಒಂದು ರಭಸ ಬರುವಂತದ್ದು ಅಲೆ ಅಂತ ಹೇಳಿ, ಅಲೆ ಅಂದ್ರೆ ತರಲ್ಲ ಅಂತ ಕೂಡ ಹೇಳ್ತಾರೆ. ಅಲೆಗಳ ಕಂಡು ಚಂದಿರ ಬೆದರಿದನೆ, ಅದು ಮೋಡಗಳನ್ನ ಆಕಾಶದಲ್ಲಿರುವಂತಹ ಮೋಡಗಳನ್ನು ಕೂಡ ಕಂಡು ಚಂದ್ರ ಅದು ಕೂಡ ಏನಾದ್ರು ಬೆದರಿದೆಯಲ್ಲ, ಬೆದರಿದರೆ ಅಂದ್ರೆ ಅದು ಕೂಡ ಹೆದರಿ ಹನೆ ಅಂತಲೇ ಅರ್ಥ. ಅದು ಕೂಡ ಹೆದರ್ಕೊಂಡಿದ್ದಾನ ಅಂತ ಮಗು ಕೇಳುತ್ತೆ. ನುಡಿಯಲ್ಲಿ ರಾಸಪದ ಹೆದರಿ ಹನೆ ಬೆದರಿ ಹನೆ. ನುಡಿ, ರಾಸಪದ ಏನು? ಹೆದರಿ ಹನೆಗೆ ಬೆದರಿ ಹನೆ.
ಕೊನೆಯ ಅಕ್ಷರ. ಇದೇನಿರುವ ಈ ಕೊನೆಯ ಅಕ್ಷರ, ಈ ಕೊನೆಯ ಅಕ್ಷರ ಹಾಗೆ ಅದರ ಎದುರುಗಡೆ ಇರುವಂತದ್ದು ಇನ್ನೊಂದು ಪದ ಇದೆಯಲ್ಲ ಬೆದರಿಹನೆ ಅನ್ನೋದು, ಈ ಬೆದರಿಹನೆ ಎಂಬ ಪದದ ಕೊನೆಯ ಅಕ್ಷರ ಎರಡು ಒಂದೇ ಅಕ್ಷರವಾಗಿದ್ದರೆ ಮಾತ್ರ ಇದನ್ನು ನಾವು ಪ್ರಾಸ ಪದಗಳು ಅಂತ ಹೇಳ್ತೇವೆ. ಮಕ್ಕಳೇ, ಮೊದಲನೇ ಅಕ್ಷರ ಯಾವುದೇ ಬಂದಿರಲಿ, ಆದರೆ ಕೊನೆಯ ಅಕ್ಷರ ಮಾತ್ರ ಒಂದೇ ರೀತಿಯಾಗಿರುವಂತದ್ದನ್ನು ನಾವು ಪ್ರಾಸ ಪದಗಳು ಅಂತ ಕರಿತೀವಿ. ಹಾಗೆ ಇಂಗ್ಲಿಷ್ನಲ್ಲಿ ರೈಮಿಂಗ್ ವರ್ಡ್ಸ್ ಅಂತ ಹೇಳ್ತಾರಲ್ವಾ, ಹೌದು ಅದೇ ರೀತಿಯಲ್ಲಿ ಕನ್ನಡದಲ್ಲಿ ಪ್ರಾಸ ಪದಗಳು ಅಂತ ಹೇಳಿ. ಗೊತ್ತಾಯ್ತಾ? ಚಂದ್ರನೇತಕ್ಕೆ ಓಡುವನಮ್ಮ ಮೋಡಕ್ಕೆ ಹೆದರಿದನೆ, ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದ್ರ ಬೆದರಿದನೆ. ಚಂದ್ರ ಯಾಕೆ ಓಡ್ತಾ ಇದ್ದಾನೆ? ಅವನೇನಾದರೂ ಮೋಡಕ್ಕೆ ಹೆದರಿದಾನ? ಆ ಬೆಳ್ಳಿಯ ಅಳಿಯಾಗಿರುವಂತ ಮೋಡಕ್ಕೆ ಹೆದರ್ಕೊಂಡು ಏನಾದ್ರು ಓಡ್ತಾ ಇದ್ದಾನ ಅಂತ ಅವನು ಕೇಳ್ತಾ ಇದ್ದೆ. ಹಿಂಚಿನ ಅರಳೆಯು ಗಾಳಿಗೆ ಹಾರಿ ಮೋಡಗಳಾಗಿ ಹಾರಿ. ಹಿಂಚಿದ ಅಂದ್ರೆ ಬಿಡಿಸಿದ, ಓಕೆನಾ? ಹಿಂಚಿದ ಅರಳೆಯು, ಮಕ್ಕಳೇ ಅರಳೆ ಅಂದ್ರೆ ಏನು? ಅರಳೆ ಅರಳೆ ಅಂದ್ರೆ ಹೂವು ಅನ್ನೋದಲ್ಲ, ಅರಳೆ ಅಂದ್ರೆ ಹಿಂಚಿನ ಅರಳೆ. ಅರಳೆ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕಲ್ವಾ? ಗೊತ್ತಿಲ್ವಾ ಮಕ್ಕಳೇ? ಹಾಗಾದ್ರೆ ಇನ್ನೊಂದು ಅರಳೆ ಇದೆ, ನಾನು ನಿಮ್ಗೆ ತೋರಿಸ್ತೀನಿ ಏನು ಅಂತ ಹೇಳಿ. ಓಕೆ, ಏನಿದು ಗೊತ್ತಾಗ್ತಾ ಇವಾಗಾದ್ರು? ಎಸ್, ಹತ್ತಿ. ಅರಳೆ ಅಂದ್ರೆ ಏನು? ಹತ್ತಿ. ಚಂದಿರ ನಗುತ್ತೀನ ಹಂಗಂದ್ರೆ
ಕಾಣಿಸೋದಿಲ್ಲ. ಮಳೆ ಬಂದು ಹೋದಂತ ಮೋಡ ಎಲ್ಲ ಸಕ್ಕಂಡಾದ್ಮೇಲೆ ಚಂದ್ರ ಕಾಣಿಸ್ತಾನೆ. ಆವಾಗ ಚಂದ್ರ ಸ್ವಚ್ಛವಾಗಿ ಕಾಣಿಸ್ತಾನೆ. ಏನಾಗುತ್ತೀಯ ಅಂದ್ರೆ ಸ್ವಚ್ಛವಾಗಿ ಕಾಣಿಸ್ತಾ ಹಾಗೆ ನಗುತ್ತಾ ಇದ್ದಾನೆ ಅನ್ನೋ ಹಾಗೆ ಕಾಣಿಸ್ತಾ ಇದ್ದಾನೆ. ಕರಗಿದ ಮೋಡದ ಸೆರೆಯನ್ನು ಹರಿಯುತ್ತ, ಆ ಕರಗಿದಂತಹ ಮೋಡಗಳ ಒಂದು ಸೆರೆಯನ್ನ, ಸೆರೆ ಅಂದ್ರೆ ಜೈಲು. ಇಲ್ಲಿ ಅವ ಮಳೆ ಬರುವ ಸಂದರ್ಭದಲ್ಲಿ ಮೋಡದ ಸುತ್ತಿಕೊಂಡಿರ್ತಾವಲ್ವಾ, ಅವಾಗ ಚಂದ್ರನನ್ನ ಒಂದು ಜೈಲಲ್ಲಿ ಕೂಡ ಹಾಕಿದಾಗ ಚಂದ್ರ ನಮ್ಗೆ ಕಾಣಿಸದೇ ಇಲ್ಲ. ಅವ ಚಂದ್ರನನ್ನ ಕಾಣಿಸ್ತಾ ಇದ್ದಾರೆ. ಹೀಗೆ ಚೊಟ್ಟು ಮುಚ್ಚಿಟ್ಕೊಂಡಿರುವಂತವ ಏನೋ ಮೋಡಗಳು, ಅಂತಹ ಮೋಡದ ಸೆರೆಯನ್ನ, ಆ ಮೋಡವನ್ನ ಬಿಡಿಸಿದಾಗ ಚಂದ್ರ ಏನ್ ಮಾಡ್ತಾನೆ, ಬಾಣದಿಂದ ಇದು ಬರು. ಆಗ ಮೋಡಗಳ ಕೆಲವೊಂದು ಮೋಡಗಳು ಮಳೆಯನ್ನ ಬಂದ ಆದ್ಮೇಲೆ ಕೆಲವೊಂದು ಮೋಡಗಳು ಆ ಕಡೆ ಇದ್ರೆ ತೇಲಾಡ್ತಾ ಹೋಗ್ತವೆ. ಆ ತೇಲಾಡುವಂತಹ ಸಂದರ್ಭದಲ್ಲಿ ಚಂದ್ರನು ಕೂಡ ನನಗೆ ತೇಲ್ತಾ ಇದ್ದಾನೇನೋ ಅನ್ನ ಹಾಗೆ ಭಾಸವಾಗುತ್ತೆ. ಬಾಣು ಅಂದ್ರೆ ಮಕ್ಕಳೆ, ಆಮೇಲೆ ಅಂತಾನೆ ಹೇಳಿದೆ, ಬಾಣು ಅಂದ್ರೆ ಆಕಾಶ, ಆಕಾಶ ಅಂತ ಹೇಳ್ತೀವಿ. ಆಕಾಶ ಅಥವಾ ಆಕಾಶ ಅಥವಾ ಭಾನು, ಭಾನು ಆಕಾಶ, ಆಕಾಶ ಗಗನ ಅಂಬರ ನಭ ಅಂತ ಹೇಳಿ ಕರಿತೀವಿ. ಹೀಗೆ ಆ ಕರಗಿದಂತಹ ಮೋಡಗಳ ಸೆರೆಯನ್ನ, ಆ ಮೋಡಗಳು ಮಳೆಯಾದ ಮಳೆಯ ರೀತಿಯಲ್ಲಿರುವಂತಹ ಮೋಡಗಳು ಮಳೆಯನ್ನ ತಂದಾದ ನಂತರ ಸರಿತಾ ಸರಿತಾ ಆ ಕಡೆ ಈ ಕಡೆ ಆ ಮೋಡಗಳು ಒಂದಂತೆ ಒಂದಂತೆ ತೇಲಾಡ್ತಾ ಇರ್ಬೇಕಾದ್ರೆ ಚಂದ್ರನು ಕೂಡ ಆಕಾಶದಲ್ಲಿ ತೇಲ್ತಾ ಇದ್ದಾನೆ ಅನ್ನೋ ಹಾಗೆ ಭಾಸವಾಗುತ್ತೆ. ಆದ್ರೆ ಚಂದ್ರ ಆಕಾಶದಲ್ಲಿ ತೇಲೋದಿಲ್ಲ, ಅವನು ಎಲ್ಲಿರ್ತಾನೋ ಅಲ್ಲೇ ಇರ್ತಾನೆ. ಮೋಡಗಳು ಮಾತ್ರ ಆ ಕಡೆಯಿಂದ ಈ ಕಡೆಗೆ ಚಲಿಸಿದ್ದಾವೆ. ನೋಡಿ, ಚಂದಿರ ನಿನ್ನೆಯ ಗೆಳೆಯನು ಅಮ್ಮ, ಆ ಮಗು ಹೇಳುತ್ತೆ, ಚಂದಿರ ನನ್ನ ಗೆಳೆಯ ಅಮ್ಮ, ಸ್ನೇಹಿತ. ಗೆಳೆಯ ಅಂದ್ರೇನು, ಸ್ನೇಹಿತ. ಗೆಳೆಯ ಅಂದ್ರೆ ಸ್ನೇಹಿತ ಅಥವಾ ಮಿತ್ರ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ಸೆರೆಯನು ನಗುತ್ತೀಯನು ತೇರುವನು. ಮಕ್ಕಳು ಇದೊಂದು ಪ್ರಾಸಕ್ತ ಬಗ್ಗೆ ಹೇಳೋದನ್ನು ಮರೆತುಬಿಟ್ಟೆ, ನಾನು ನೋಡ್ಕೊಳ್ಳಿ. ಇಲ್ಲಿ ಹಿಂದಿನ ಕಾಲದಲ್ಲಿ ಗಾಳಿಗೆ ಹಾರಿ ಮೋಡಗಳಾಗಿ ಹಾಗೆ, ಅದಕ್ಕೆ ಮೋಡಗಳಾಗಿ ಹಾಗೆ ಪದಕ್ಕೆ ಪ್ರಾಸಪದ ಯಾವುದು, ಬಿಗಿಯುವವೆ. ಹೌದಾ? ನೆಕ್ಸ್ಟ್ ಮಂಜಿನಗಡ್ಡೆಯ ಮೋಡವು ಕರಗಲು ಚಂದಿರ ನಗುತ್ತಿಹನು, ನಗುತ್ತಿಹನು ಪದಕ್ಕೆ ಪ್ರಾಸಪದ, ಕರಗಿದ ಮೋಡದ ಸೆರೆಯನ್ನು ಹರಿಯುತ್ತಾ ಬಾಣದಿ ತೇಲುವನು. ನಗುತ್ತಿಹನು ಬಾಬಾ ಚಂದಿರ ಬೆಳ್ಳಿಯ ಚಂದಿರ.
ಇದ್ದೀರ ನಮ್ಮಯ್ಯ ಮನೆಯಲ್ಲಿ ಈಗ? ಚಂದಮ್ಮ ಬಾ ಬಾ ನಮ್ಮ ಮನೆಗೆ. ಪ್ರಿಯರ ಚಂದಮ್ಮ, ನಮ್ಮ ಮನೆಗೆ ಇವಾಗ ಬಾ, ನೀನು ಒಂದು ನೌಕರಿ ಇದೆ. ನಿನ್ನಂತಹ ಒಂದು ಹಾಲಿನಂತ ಬೆಳಕನ್ನ ಎಲ್ಲ ಕಡೆ, ಎಲ್ಲ ಒಂದು ಪ್ರಪಂಚದ ಕಡೆ ನೀನು ಚೆಂದು ಹರಡು. ಮನವನ್ನು ಬೆಳಗೀಗ. ಮನವನ್ನು ಅಂದ್ರೆ ಮನಸ್ಸು. ಮನವನ್ನು ಅಂದ್ರೇನು? ಮನಸ್ಸನ್ನು, ಎಲ್ಲರ ಮನಸ್ಸನ್ನ ಬೆಳಗು. ಎಲ್ಲರ ಮನಸ್ಸಿಗೆ ಒಂದು ಬೆಳಕನ್ನ ನೀಡು. ಎಲ್ಲರ ಮನೆಯಲ್ಲಿ ಒಂದು ಬೆಳಕನ್ನ ನೀಡು. ನೋಡಿ, ಚಂದ್ರ ಒಬ್ರಿಗೆ ಅಷ್ಟೇ ಬೆಳಕು ಕೊಡ್ತಾನ? ಸೂರ್ಯ ಒಬ್ರಿಗೆ ಅಷ್ಟೇ ಬೆಳಕು ಕೊಡ್ತಾನ? ಇನ್ನ ಇಡೀ ಪ್ರಪಂಚಕ್ಕೆ ಬೆಳಕನ್ನು ಕೊಡುವಂತವರು ಹಗಲೊತ್ತಲ್ಲಿ ಸೂರ್ಯ, ರಾತ್ರಿಯ ಹೊತ್ತಲ್ಲಿ ಚಂದ್ರ. ನೋಡಿ, ಇನ್ನೊಂದು ವಾಸ್ತವದ ಇದೆ. ಮನೆ ಈಗ ಹೇಳಿ, ಮನೆಗೀಗ ಬೆಳಗೀಗ. ನೋಡಿ, ಈ ಪದದ ಕೊನೆಯ ಅಕ್ಷರ, ಈ ಪದದ ಕೊನೆಯ ಅಕ್ಷರ ಒಂದೇ ರೀತಿಯಾಗಿರುತ್ತೆ. ಮನೆಗೀಗ ಬೆಳಗೀಗ, ಇವುಗಳನ್ನು ನಾವು ರಾಸ ಪದಗಳು ಅಂತ ಕರಿತೀವಿ. ಓಕೆನಾ? ನಿನ್ನೆಯ ಬೆಳಕನ್ನು ಏನಿದೆ ಚೇರಿಗೆ? ಮನವನ್ನು ಬೆಳಗೀಗ. ನೋಡಿ, ಆ ಮಗು ಹೇಳುತ್ತೆ, ನಮ್ಮ ಮನೆಗೆ ಬಾ, ನೀನು ಎಲ್ಲರಿಗೂ ಬೆಳಕನ್ನು ಕೊಡುವಂತವನು, ಎಲ್ಲರ ಮನಸ್ಸನ್ನು ಬೆಳಗುವಂತವನು, ನಮ್ಮ ಮನೆಗೆ ಬಾ ಅಂತ ಮಗು ಕರೆಯುತ್ತೆ. ಈ ರೀತಿಯಾಗಿ ಮಗುವಿಗೆ ಹಿಂದಿನ ಕಾಲದಲ್ಲಿ ಈಗಲೂ ಕೂಡ ಅಮ್ಮಂದರು ಚಂದಮಾಮನನ್ನ ಒಂದು ಆಟದ ವಸ್ತುವನ್ನಾಗಿ, ತಮ್ಮ ಕಲ್ಪನಾ ರೀತಿಯಲ್ಲಿ ಒಂದು ಕಥೆಯನ್ನ ಕಟ್ಟಿ ಮಕ್ಕಳಿಗೆ ಊಟವನ್ನ ಮಾಡಿಸೋದು, ಹಾಲೆಲ್ಲ ಕೊಡಿಸೋದು ಮಾಡ್ತಾರೆ ಅಲ್ವಾ ಮಕ್ಕಳೇ? ಮಕ್ಕಳೇ, ನಾನು ಕೆಲವೊಂದು ಹಾಗೆ ಪ್ರಶ್ನೆಗಳನ್ನ ಕೇಳ್ತೀನಿ. ಓಕೆನಾ? ಮೋಡಗಳು ಹೇಗೆ ಆಗಿವೆ? ಮೋಡಗಳು ಹೇಗೆ ಆಗಿವೆ? ಯಾರು ಹೇಳ್ತಾರೆ? ಎಸ್, ಮೋಡಗಳು ಹೇಗಾಗಿವೆ ಅಂದ್ರೆ ಅದು ಇಪ್ಪತ್ತಕ್ಕೆ ಸಂಬಂಧಪಟ್ಟದ್ದು. ಹಿಂದಿನ ಅರಣ್ಯಯುಗ ಬಾಳಿಗೆ ಹಾರಿ ಮೋಡಗಳಾಗಿ ಹಾರಿ ಅಂತ ಹೆಣ್ಮಗು ಹೇಳುತ್ತೆ. ಓಕೆ, ನೆಕ್ಸ್ಟು ಮಂಜಿನ ಗಡ್ಡೆಯ ಕರಗಿದ ನಂತರ ಚಂದ್ರ ನಮಗೆ ಹೇಗೆ ಕಾಣಿಸ್ತಾನೆ? ಮಂಜಿನ ಗಡ್ಡೆ ಕರಗಿದ ನಂತರ ಚಂದ್ರ ನಗುತ್ತಿರುವ ಹಾಗೆ ಕಾಣಿಸ್ತಾನೆ. ಚಂದ್ರ ಎಲ್ಲಿ ತೇಲುವನು? ಚಂದ್ರ ಎಲ್ಲಿ ತೇಲುವನು? ಚಂದ್ರ ಬಾನಲ್ಲಿ ತೇಲುವನು, ಆಕಾಶದಲ್ಲಿ ತೇಲುವನು. ಚಂದ್ರ ಎಂತಹ ಬೆಳಕನ್ನ ನೀಡುವನು ನಮಗೆ? ಚಂದ್ರ ಹಾಲಿನಂತಹ ಬೆಳಕನ್ನ ನೀಡ್ತಾನೆ. ಮಕ್ಕಳೇ ನೋಡಿ, ಈಗಲೂ ಕೂಡ ನಮ್ಮ ಜನರಲ್ಲಿ ಸೂರ್ಯ ಮತ್ತೆ ಚಂದ್ರ ಇವರಿಬ್ರು ಕೂಡ ನಮಗೆ ದೇವರ ಸಮಾನ ಮಕ್ಕಳೆ. ಯಾಕೆ ಅಂತ ಹೇಳಿದ್ರೆ ಅವರು ನಮಗೆ ಬೆಳಕನ್ನು ಕೊಡದೆ ಇರದಿದ್ರೆ ನಾವು ಇವತ್ತು ಈ ಪ್ರಪಂಚದಲ್ಲಿ, ಜಗತ್ತಿನಲ್ಲಿ ಬದುಕಲು ಸಾಧ್ಯ ಆಗ್ತಿರಲಿಲ್ಲ ಮಕ್ಕಳೇ. ನಾವು ಆಕ್ಚುಲಿ ಗುಡುಗಳಿಗೆ, ದೇವಸ್ಥಾನಕ್ಕೆ ಹೋಗಿ ದೇವರನ್ನ ಹುಡುಕುವ ಬದಲು ನಾವು ನಮ್ಮ ಸುತ್ತಮುತ್ತಲಿರುವಂತಹ ಪ್ರಾಣಿ ಪಕ್ಷಿಗಳು, ಗಿಡ ಮರ ಗುಡ್ಡ ಬೆಟ್ಟ ಕೆರೆ ಸಮುದ್ರ ನದಿ ಹಳ್ಳ ಸೂರ್ಯ ಚಂದ್ರ ಪ್ರಕೃತಿ ಇವೆಲ್ಲ ಏನಿದವಂದ್ರೆ ಮಕ್ಕಳೇ ಇವೇ ನಮಗೆ ದೇವರು. ಈ ಗಾಳಿ ನೀರು ಬೆಳಕು ಕೂಡ ನಮಗೆ ದೇವರು ಅಲ್ವಾ? ಅವಿಲ್ಲದಂತಾನೆ ನಾವು ಬದುಕ್ತಾ ಇರೋದು? ಅವಿಲ್ಲ ಅಂತ ಹೇಳಿದ್ರೆ ನಾವು ಬದುಕ ಸಾಧ್ಯ ಇತ್ತಾ? ಇಲ್ಲ. ಅದಕ್ಕೋಸ್ಕರ ಮಕ್ಕಳೇ ನಾವು ಆದಷ್ಟು ನಮ್ಮ ಪರಿಸರವನ್ನ ಕಾಪಾಡೋದನ್ನ ನಾವು ಜೀವನದಲ್ಲಿ ಬೆಳೆಸ್ಕೊಳ್ಳೋಣ. ಓಕೆನಾ ಮಕ್ಕಳೇ? ಈ ಒಂದು ಪಾಠದ ಒಂದು ನೋಟ್ಸ್ ಅನ್ನ ನಾನು ನಾಳೆ ನಿಮಗೆ ವಾಟ್ಸಪ್ಗೆ ಕಳಿಸ್ತೀನಿ. ನೋಟ್ಸ್ ಅನ್ನ ಬರೆಯಿರಿ.